ಇನ್ನೆಲ್ಲಿಯ ಪ್ರಾಣಸಕ, ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾತಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಹೌದು ಧನಂಜಯ, ನಿಮ್ಮ ಆಲಸ್ಯ ಪ್ರವೃತ್ತಿಯ ದುಷ್ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣನ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲದೆ ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠಿರನು ಮತ್ತು ತನ್ನ ನಾಲ್ವರು ಸಹೋದರರು ಪಾಂಚಾಲ್ಯ ಸಮೇತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನಾನು ಸಂಘ ಸಮಾಧಾನ, ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ಕೇಳಿದ ಬಳಿಕ ಲಾಲಾಗುತ್ತಿತ್ತು. ಆದರೆ ಲಾಲ ಸುಧೈವರಿಂದ ಲಾಲಾಮದಲ್ಲಿ ಬಂದರು. ಗುರುಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸೇ ಲಭಿಸುವುದಲ್ಲವೇ ಸಿಗುವುದರ ಭಾವ ಭಾವ ಭಂಗಿಗಳಿಂದ ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ ಅವರದು ರಾಜರ ಸಹಾಯವಾಗಿರುವುದು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದ ಸ್ಥಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದನಷ್ಟೇ ಸಿಹೋದರ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರವ? ಈ ಸಾರಿ ನಿಮ್ಮ ಕೃಷ್ಣನು
ನನ್ನ ಕೈಗೆ ಸಿಕ್ಕಿ ಬಿದ್ದರು ಹೊರ್ಜಿನ. ಒಂದು ವೇಳೆ ಸಿಕ್ಕಿ ಬಿದ್ದರು ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರೋದೆಂಬುದನ್ನು ನೀನು ಮರೆತಿದ್ದರು. ನಾನು ಮರೆತಿಲ್ಲ. ಜನಾರ್ದನ ಜಾಗರೂಕನಾಗು. ಕಣ್ಮುಚ್ಚಿ ಮಲಗಿರುವೆಯ ಮಧುಸೂಧನ, ಅಂಧಕಾರವಾಗಿದೆ ಕಾಪಾಡು ಪರಮಾತ್ಮ. ಅಂಧಕಾರ ಹರಿಸೆ ಇಲ್ಲ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸೆ ಪರಮಾತ್ಮ. ಅಂಧಕಾರ ಹರಿಸೆ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸೆ ಸಿಂಧು ಸಯನ ನಿನ್ನ ಬಂದ ಸವ ಬೀರೋ ಮುರಾರಿ ಪರಮಾತ್ಮ. ಸಿಂಧು ಸಯನ ನಿನ್ನ ಬಂದ ಸವ ಬೀರೋ ಮುರಾರಿ. ಅಂಧಕಾರ ಹರಿಸೆ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸೆ ಪರಮಾತ್ಮ. ಪರೆ ಸೌರಿ ಪರಿಸರ ಮುದತೋ ಭಕ್ತನ ಮರೆಯಾದೇ ಪರೆ ಸೌರಿ ಮರೆ ಮುದತೋ ಭಕ್ತನ ಮರೆಯಾದೇ ಮೌನವ ತೊರೆದು ಮಾನವ ಜೀವನ ಪರಮಾತ್ಮ. ಮೌನವ ತೊರೆದು ಮಾನವ ಜೀವನ ಹಿತ ಭಯತೆ ಪರೆಯೋ ಶ್ರೀ ಹರಿ ಪರಮಾತ್ಮ. ಹಿತ ಭಯತೆ ಪರೆಯೋ ಶ್ರೀ ಹರಿ. ಅಂಧಕಾರ ಹರಿಸೆ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸೆ ಅಂಧಕಾರ ಹರಿಸೆ ಅಂಧಕಾರ ಹರಿಸೆ. ಹೇ ಜನಾರ್ದನ ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಚೇಚೆ, ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾತ್ರದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ತಮ್ಮ ಪಾದ ತಮ್ಮ ಚರಣ ಸನ್ನಿಧಿಯೇ ಪರಮ ಪಾವನ, ಅದೇ ನನಗೆ ಮಹಾಪ್ರಸಾದ. ಯಾರು? ದುರ್ಯೋಧನ.
ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ನಿದ್ರೆಯಿಂದ ಎಚ್ಚರಿಸಬಹುದಾಯಿತಲ್ಲ. ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಮಾವ. ಕೃಷ್ಣ ನಿದ್ರೆ ಮಾಡುವವರನ್ನು ಹೆಚ್ಚಿಸಬಹುದು, ನಿದ್ರೆ ಮಾಡುವಂತ ನೆಸರನ್ನು ಹೆಚ್ಚಿಸಲು ಸಾಧ್ಯವೇ? ಯಾರು ಬಂದು ಮಹಾನವರಾದರೂ ಸಹ ಎಲ್ಲರನ್ನು ಗಮನಿಸದೆ ಈ ಪ್ರಾರಂಭಿಕರಿಂದ ಪಾದವನ್ನು ಕಂಡಾಕ್ಷಣವೇ ಎದ್ದು ಕುಳಿದು ಘೋಷಣೆಯನ್ನು ಪ್ರಾರಂಭಿಸಿದೆಯಲ್ಲ, ಬಹಳ ಚೆನ್ನಾಗಿದೆ. ಹಾಗೇನಿಲ್ಲ ಭಾವ, ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ. ಯುದ್ಧವನ್ನು ಅದರಲ್ಲಿ ನೀವು ರಾಮ ಪಕ್ಷವನ್ನು ಬಳಸಬೇಕೆಂದು ಪ್ರಾರ್ಥಿಸಲಿಲ್ಲ ಬಂದಿರು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ನನಗೊಂದು ತಿಳಿದು ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಇಷ್ಟ ನೀವು ನಂಬಿಬ್ಬರಿಗೂ ಸಮಾನವಾದ ಬಂದು ಯಾರ ಮಗನಿಂದ ಬೆಳೆದು ಬಂದರೋ ಅವರ ಪಕ್ಷವನ್ನು ಧರ್ಮ. ನೀನು ವೀರರು ನ್ಯಾಯಸ್ಥರು ಮೊದಲನೇ ಬಂದ ನಾವು ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಓದಿಸುವಂತಾಗುವುದು. ಹಾಗೇನಿಲ್ಲ ಭಾವ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ನಿರೀಕ್ಷಿಸು ದುರ್ಯೋಧನ. ಅರ್ಜುನ ಬಲ್ಲಯ್ಯ ಇಹಲೋಕ ರಾಜರಾಳಿದ ಮರ್ಮವ ಘಟಿಸಿ ಮರಳಿ ಗುಡಿಗೆ ಬಂದೆ ಅರ್ಜುನ. ಅನುಜರಲ್ಲಿ ಭರತ ಭೂಮಿಯ ಬಂಧು ಬಾಂಧವರ ಬಂಧು ಬಾಂಧವರ ಮರಣವೋಮ ಮಾಡದೆ ರಂಗರಾಗಿ ತುಂಬುತ್ತದೆ. ಸಮರ ಭರತ ಕಣ್ಣ ಪ್ರಲಯದಿಂದ ಸಮಯ ಸಮಯ
ದುರ್ಯೋಧನ. ಯುದ್ಧವೆಂದರೆ ಪ್ರಜಾಸೋಭೆ, ಬಹುಜನರ ನಾಶ. ಆಲೋಚಿಸಿ ನೋಡು ದುರ್ಯೋಧನ. ಕೃಷ್ಣ ಕಾನೂನಿನ ಧರ್ಮಕ್ಷಮವನ್ನು ಕೆಲವು ಹಿರಿಗೆ ಬಲ್ಲವರಲ್ಲ. ರಾಜನೀತಿ ಶಾಸ್ತ್ರದಲ್ಲಿ ಊರಿಗಿಂತಲೂ ಹೆಚ್ಚಿನ ಪರಿಶ್ರಮ ಹೊರಗೆ ಉಂಟು. ಆದರೆ ಈ ಹಿಂದಿನ ಪ್ರದೇಶವನ್ನು ನಿಲ್ಲಿಸಿ ರಾಮೀಪರ ಬೇಡಿಕೆಯನ್ನು ಹೇಳಿ ಸೂಚಿಸ್ತ. ದುರ್ಯೋಧನ, ನಾನು ಎಷ್ಟು ಹೇಳಿದರೂ ನೀವು ಕೇಳುವಂತಾರಲ್ಲ, ಆ ಈಗ ಹೇಳುವ ನೀವು ಕೇಳಿರಿ. ಕೌ ಅಪ್ಪಟ ವೀರಭಟರಿಂದ ಕೂಡಿದ 11 ಅಕ್ಷಿಣಿ ಯಾದವ ಸೈನ್ಯವು ಒಂದು ಕಡೆ, ಯುದ್ಧಹಿಮಕನಾದ ನಿರಸ್ತ್ರನಾದ ನಾನೇ ಮತ್ತೊಂದು ಕಡೆ. ಧನಂಜಯ, ಏಡಲ್ಲಿ ಯಾವುದು ಬೇಕು? ಎದುಕುಲ ಚೂಡಾಮಣಿ, ನಾನು ನಿನ್ನೇ ಅಪೇಕ್ಷಿಸಿದೆ. ಕೃಷ್ಣ, ಯುದ್ಧಹಿಮಕನು ಮತ್ತು ನಿರಸ್ತ್ರನು ಆದ ಇತರನ್ನು ಕಟ್ಟಿಕೊಂಡು ಯಾವ ಪ್ರಯೋಜನವಾದರೂ ಮಾಡಲಿ. ಕೃಷ್ಣ, ನಿನ್ನ ಕ್ಷಣಿ ಸೈನ್ಯ ನನ್ನ ಪಕ್ಷಕ್ಕೆ ಬರಲಿ. ನಡೇ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಸೂತ್ರಧಾರಿ ಕಣ್ಸಂದೆಯಿಂದ ಭಕ್ತರನ್ನು ದಿಟ್ಟಿಸುವ ನಿನ್ನ ಮಾಯಾ ಜಾಲವನ್ನು ನಾನೇನು ಅಲ್ಲದವನೆಂದು ಭಾವಿಸಿದೆಯಾ? ಬಲಿರೇ ಕಂಚಂದಯ ಕಪಟ ಮೋಸ, ಬಲಿರೇ ಏನಿದು ಕಂಚಂದಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಾಯ ಸಮರ ಚತುರಾಹ ಪ್ರಚಂಡ ರಕ್ತ ಕೋಳಿ ಹರಿಸೆ ಪ್ರಚಂಡ ಸುಮಲಾದ ಈ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸೈರಿಸಲಾರ. ಕಡದಾಳ್ ಆಯುಧವನ್ನು ಧರಿಸದಿರೆ ಪಾಂಡವರೆಂದು ಪಾಲಿಕೆಯ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಕುಟುಂಬ ಕೃಷ್ಣ, ನೀನು ಬಲು ಕಪಟಿ ಬಲು ಪಕ್ಷಪಾತಿ, ಪಾಂಡವರೆಂದರೆ ನಿನಗೆ ಬಲು ಭವತೆ, ಅದರಲ್ಲಿಯೂ ಈ ಪಾತ್ರನಾದರೂ ನಿನ್ನ ಪ್ರಾಣಸಕ. ಈಗಿರುವಾಗ ನಾವು ನಿಮ್ಮನೆಯ ಬೇರೆ ಬಂದರೆ ಸಾಧ್ಯವೇ ಸಾಧ್ಯವಿಲ್ಲ. ಕೃಷ್ಣ, ಹಿಂದಿಗೆ ನೀವೇ ಬೇರೆ ಆದ್ರಿ ನಾವೇ ಬೇರೆ ಆದರೂ ಬಾಧಕವಿಲ್ಲ. ಕೃಷ್ಣ, ಆಯುಧಗಳನ್ನು ಹಿಡಿದು ಯಾವ ಪಕ್ಷವಾಗಿಯೂ ಕಾದಾಡು ಮೊದಲನೆಯದು ವಚನ ಕೊಟ್ಟಿದ್ದರೆ ವಚನ ವ್ಯಸ್ತನಾದಿಯೇ ಹೆಚ್ಚಳ. ಮಾಡಿದ ಪ್ರತಿಜ್ಞೆಯನ್ನು ಎಲ್ಲಿದ್ದಾರೂ ಮರೆಯಲಾದೀತೆ ದುರ್ಯೋಧನ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಪಲಿಸಿತು ಎನ್ನ ಕಾರ್ಯವು ಪಲಿಸಿತು ಎನ್ನ ಕಾರ್ಯವು ವೀರಭಟ್ಟರ ಸಂಯುಧಿ ಧರುಣಿಯಲರು ಸರಿ ವೀರಭಟ್ಟರ ಸಂಯುಧಿ ಧರುಣಿಯಲರು ಸರಿ ಸಲಹಿಂದುಗಳ ಹಿಂದೂ ಸಲದಿನ ಪಲಿಸಿತು ಎನ್ನ ಕಾರ್ಯವು. ಬಲು ವಿರೋಧಿ ಹಲ ಧರಣ ಸೈನ್ಯದಿ ಫಲಿಸಿದ್ದ ಎನ್ನ ಕಾರ್ಯವೇ ಕುಳ್ಳರದ ಬಡವರ ಕಂಡು ಸಹಿಸಲು ನಮ್ಮ ಕುಳ್ಳರದ ಬಡವರ ಕಂಡು ಸಹಿಸಲು ಮಳಲ ಬ್ರಹ್ಮರದ ಹಿರಿಯರ ಖಂಡಿತ ಫಲಿಸಿದ್ದ ಎನ್ನ ಕಾರ್ಯವೇ ಬಲು ವಿರೋಧಿ ಹಲ ಧರಣ ಸೈನ್ಯದಿ ಫಲಿಸಿದ್ದು ಎನ್ನ ಕಾರ್ಯವು ಫಲಿಸಿದ್ದು ಎನ್ನ ಕಾರ್ಯವು ಫಲಿಸಿದ್ದು ಎನ್ನ ಕಾರ್ಯವು. ಭಾಸ್ಕರ ಪರಮಾತ್ಮ ಉದಯ ವಾಧನಮ್ಮ ಭಾಗ್ಯದ ಭಾಸ್ಕರ ಅರಳಿದ ಕಾಂತಿಯ ಋಣದಿದ್ದರೆಗೆ ಅರಳಿದ
ಕಾಂತಿಯ ಕರುಣದಿ ತರೆಗೆ ಸಾಧಕವಾಯಿತು ಎನ್ನ ಮನೋರಥ. ಸಾಧಕವಾಯಿತು ಎನ್ನ ಮನೋರಥ ಅಭಯವ ಏಕೆ ಅಭಯವ ಏಕ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಹಿಂದೆ ಮಾರಿ ದೇವನೆನಿಸಿದ ಹಿಂದೆ ಮಾರಿ ದೇವರೇ ಪುಣ್ಯಾದಯೇ ಗಣ್ಯತೆಯೋ ಪುಣ್ಯಾದಯೇ ರಾಧಾ ರಮಣ ಕೈವಸನಾದ ರಾಧಾರಮಣ ಕೈವಸನಾದ ಅಭಯವ ನೀಡಿದ ಪದೆ ಅಭಯವ ನೀಡಿದ ಅಭಯವ ನೀಡಿದ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವೂ ಆದ. ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವ ಗಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಹಿಂದಿಗೆ ನನ್ನ ದ್ವಾರಕಾ ಯಾತ್ರೆಯು ಸಾರ್ಥಕವಾಯಿತು. ಪಾತ್ಮ ಎಂತ ಕಾರ್ಯವನ್ನು ಮಾಡಿಕೊಂಡೆ. ಭಾರವಾದವರೇನು ತಲೆಯ ಮೇಲೆ ಒತ್ತಿಕೊಂಡು ಬರಿಗೈಲಿರುವ ನನ್ನನ್ನು ಕಟ್ಟಿಕೊಂಡು ಯಾವ ಯುದ್ಧವನ್ನು ಮಾಡುವೆ ಪಾರ್ಥ? ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಸರ್ ಮಾತಾದೆ ಸರ್. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದುದು ನೀನು. ನಿನ್ನನ್ನು ಹೊಂದಿದನು ದೇವ. ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥ್ಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು ದೇವ. ಅರ್ಜುನ, ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನು ನೀನೇ ನೋಡಿಯಂತೆ ದೇವ. ಅರ್ಜುನ, ಕೊನೆಗೂ ನನ್ನನ್ನು ನಿನ್ನ ರಥದ ಸಾರಥ್ಯನ್ನಾಗಿ ಮಾಡಿಕೊಂಡಿಯಲ್ಲ. ಇರಲಿ, ಭಕ್ತರ ಅಭಿಷ್ಟೆಯನ್ನು ಈಡೇರಿಸುವುದೇ ನನ್ನ ಕರ್ತವ್ಯ. ಪರಮಾತ್ಮ ಅರ್ಜುನ, ಮಾಧವ ನಿನ್ನಯ ದಯದೆ ದಯದೆ ಮಾಧವ ನಿನ್ನ
ಕಯಾಲಿ ಒಂದು ವೇಳಾಂಗಯ ಭಯವಿಲ್ಲದೆ ಜಗದೆ ಪರಮಾತ್ಮ ಅರ್ಜುನ ಒಂದು ವೇಳಾಂಗ ಭಯವಿಲ್ಲದೆ ಜಗದೆ ಮುರಹರಿ ನಿನ್ನಯ ಒಲೊಮೆಯ ಬಲದೆ ಮುರಹರಿ ನಿನ್ನಯ ಒಲೊಮೆಯ ಬಲದೆ ಮುರಹರಿ ನಿನ್ನಯ ಒಲೊಮೆಯ ಬಲದೆ ಮಾಧವ ನಿನ್ನಯ ದಯದೆ ದಯದೆ ಮಾಧವ ನಿನ್ನಯ ದಯದೆ ಕಾತುರ ವೇತಕ ವಿಜಯ ವಿಜಯ ಕಾತುರ ವೇತಕ ವಿಜಯ ಕರದಳು ಗಾಂಧೀವ್ಯ ಹಿಡಿದಿದೆ ದೃಢದಿ ಕರದಳು ಗಾಂಧೀವ್ಯ ಹಿಡಿದಿದೆ ದೃಢದಿ ಎದೆಗೆಡದಿರು ಜೋಕೆ ಕಡುದಿರ ನೀ ನನಿಸಿ ಎದೆಗೆಡದಿರು ಜೋಕೆ ಕಡುದಿರ ನೀನಿ ಕಾತುರವೇ ತಕ ವಿಜಯ ವಿಜಯ ಕಾತುರವೇ ತಕ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನೇನೆ ವಿಜಯಕ್ಕೆ ಕಾರಣ ಕರ್ತನೇನೆ ಸಾಹಸನೇನ ಗೋವಾನ ಸಾಹಸನೇನ ಗೋವಾನ ಮಾರ್ತನೆ ನಿನ್ನಯ ಇತವ ಸತತವು ನಾ ಬಯಸಿ ಮಾರ್ತನೆ ನಿನ್ನಯ ಇತವ ಸತತವು ನಾ ಬಯಸಿ ಅನವ್ರತವು ನಿನ್ನ ಇದಲೇ ಬರಲಿ ಅನವರತವು ನಿನ್ನ ಬಿಡದಲೇ ಬರಲಿ ಮನದನು ಮಾನವ ಮನದನು ಮಾನವ ವಿಜಯ ಕಾತುರ ವಿಜಯ ರಣತನು ಗಾಂಧೀಯ ಹಿಡಿದಿಯೇ ದೃಢದಿ ರಣತನು ಗಾಂಧೀಯ ಹಿಡಿದಿಯೇ ದೃಢದಿ ಎದೆಗೆಡದಿರು ಜೋಕೆ ಕಡುದಿರ ನೀ ಎದೆಗೆಡದಿರು ಜೋಗೆ ಕಡುದಿರ ನೀನಿಸಿ ಕಾತುರವೇ ತಗ ವಿಜಯ ವಿಜಯ
ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿವುದೆಂದು ಸ್ವಾಮಿ. ಯುದ್ಧವೆಂದು ಅನಿವಾರ್ಯ, ಆದರೆ ಎಂಥ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಚಿತ್ತ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷರಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಕೃತವರ್ಮ ಇಂತಹ ಮಹಾರಥಿಕರು, ಮತ್ತೊಂದು ಕಡೆ 7 ಪಾಂಡವರ ಅಕ್ಷರಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವನ ರಾಶಿಯಲ್ಲಿ ಎಷ್ಟೊಂದು ಜನ ಜೀವಂತವಾಗಿ ಉಳಿಯುವರು! ಏನೋ ಯುದ್ಧ, ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಿಡಲೇಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರಯತ್ನ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ನಾನೊಂದು ಸಮರ ಗೀತೆಯನ್ನು ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡಿವೆವು. ಪ್ರಭು, ನಿಮ್ಮ ಸ್ಪರ್ಶವು ನೃತ್ಯ ಸಂಜೀವಿನಿ, ದೃಷ್ಟಿ ಮಾತದಿಂದ ಜಡ ಜಗತ್ತನ್ನೇ ಜೀವಂತ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಅವಯವದಿಂದ ರಕ್ಷಿಸಬೇಕಾದರೆ ಅವಯವವನ್ನು ಛೇದಿಸೇ ಹೊರತು ಧರ್ಮಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸಮಧಾನವೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ, ಸಮಧಾನವೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ, ಸಮರದಂಡ ಬಿಡು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿ. ಭಯವಿದೆ ಕಾಂತೆ ಕಾಂತೆ ಪ್ರೇಮ ಪೂಜಿತೆ, ಕಾಂತೆ ಪ್ರೇಮ ಪೂಜಿತೆ, ಕಾಂತೆ ಪ್ರೇಮ ಪೂಜಿತೆ, ಕಾಂತೆ ಪ್ರೇಮ ಪೂಜಿತೆ. Yeah.
ಇಷ್ಟೊಂದು ಜನರ ಮರಣದಿಂದ ಧರ್ಮ ಸ್ಥಾಪನೆ ಆಗದಾದರೆ ಅಂತ ಧರ್ಮಕ್ಕೇನ ಅಧಿಕಾರವಿರಲಿ? ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಸಾತಿಗೆ ಸಂಧಾನಕ್ಕೆ ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಉದ್ದೇಶವು ಸಫಲವಾಗುವುದಿಲ್ಲ ಪ್ರಯತ್ನೇ. ಸ್ವಾಮಿ ರುಕ್ಮಿಣಿ, ಮಾಮರ ಕಂ